ಇವತ್ತಿನ ಕ್ಲಾಸ್ ಅಲ್ಲಿ ಮ್ಯಾಟ್ರಿಕ್ಸ್ ಅಥವಾ ಮಾತೃಕೆ ಬಗ್ಗೆ ತಿಳ್ಕೊಳ್ಳೋಣ. ಮಾತೃಕೆಯನ್ನ ಫಸ್ಟ್ ಮೊಟ್ಟಮೊದಲ ಬಾರಿಗೆ ನಮಗೆ ಪರಿಚಯ ಮಾಡಿದವರು ಕೇಲೆ. ಇವರು ಇಂಗ್ಲೆಂಡಿನ ಗಣಿತ ಶಾಸ್ತ್ರಜ್ಞ. ಕೇಲೆ ಎಂಬುವರು ಮೊಟ್ಟಮೊದಲದಾಗಿ ಮಾತೃಕೆ ಅನ್ನೋ ಸಿದ್ಧಾಂತವನ್ನ ಪರಿಚಯನ ಮಾಡ್ತಾರೆ. ಯಾರು? ಕೇಲೆ. ಕೇಲೆ ಅನ್ನೋರು ಮಾತೃಕೆ ಅಥವಾ ಮ್ಯಾಟ್ರಿಕ್ಸ್ ಅನ್ನೋ ಪದವನ್ನ ಅಥವಾ ಸಿದ್ಧಾಂತವನ್ನ, ಪದ ಅಲ್ಲ ಸಿದ್ಧಾಂತವನ್ನ, ಮೊದಲು ಪ್ರಚಾರ ಮಾಡಿದಂತಹ ಅಥವಾ ಪರಿಚಯ ಮಾಡಿಕೊಟ್ಟಂತಹ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಕೇಲೆ ಆಗಿರ್ತಾರೆ. ಓಕೆ, ಮಾತೃಕೆ ಅಂದ್ರೆ ಏನು ಅಂತ ನೋಡೋದಾದ್ರೆ, ಸಮಭುಜಾಕೃತಿಯ ಆವರಣದಲ್ಲಿ ಇರುವಂತಹ ಸಂಖ್ಯೆಗಳನ್ನ ಕಂಬಸಾಲು ಮತ್ತು ಅಡ್ಡಸಾಲುಗಳನ್ನಾಗಿ ಜೋಡಿಸುವ ಒಂದು ಕ್ರಮಕ್ಕೆ ನಾವೇನಂತ ಕರೀತೀವಿ, ಮಾತೃಕೆ ಅಂತ ಹೇಳಿ ಕರೀತೀವಿ. ಕಂಬಸಾಲು ಮತ್ತು ಅಡ್ಡಸಾಲುಗಳನ್ನಾಗಿ ಜೋಡಿಸುವ ಒಂದು ಕ್ರಮಕ್ಕೆ. ಇದನ್ನ ಇನ್ನೊಂದು ಅರ್ಥದಲ್ಲಿ ಹೇಳ್ಬೋದು. ಅದೇನಂತ ಹೇಳಿದ್ರೆ ದಿಶಾಯುಕ್ತದ ಸಂಗ್ರಹ. ದಿಶಾಯುಕ್ತದ ಸಂಗ್ರಹ ಮೀನ್ಸ್ ವೆಕ್ಟರ್. ವೆಕ್ಟರ್ ಅಂತ ಹೇಳಿದ್ರೆ ಮಾತೃಕೆಯಲ್ಲಿರುವಂತಹ ಕಂಬಸಾಲು ಮತ್ತು ಅಡ್ಡಸಾಲು ಎಂದರ್ಥ. ಮಾತೃಕೆಯಲ್ಲಿರುವ ಕಂಬಸಾಲು ಅಥವಾ ಅಡ್ಡಸಾಲು. ಮಾತೃಕೆಯಲ್ಲಿ ಸಂಖ್ಯೆಗಳನ್ನ ನಾವು ಇಲ್ಲಿ ಏನಂತ ಕರಿತೀವಿ ಅಂದ್ರೆ ಧಾತು ಅಂತ ಕರಿತೀವಿ. ಮಾತೃಕೆಯಲ್ಲಿ ಬಳಸಲಾಗುವಂತಹ ಸಂಖ್ಯೆಗಳನ್ನ ಧಾತು ಅಂತ ಇಲ್ಲಿ ಪರಿಗಣನೆ ಮಾಡಲಾಗುತ್ತೆ. ಮತ್ತೆ ಇದನ್ನ ಒಂದು ಸೂತ್ರದಿಂದ ಸೂಚಿಸೋದಾದ್ರೆ ಐ ಎ ಜೆ ಎಂ ಇಂಟು ಎನ್. ಎಂ ಮೀನ್ಸ್ ಅಡ್ಡಸಾಲು, ಎನ್ ಮೀನ್ಸ್ ಕಂಬಸಾಲು. ಎಂ ಅಂದ್ರೆ ಅಡ್ಡಸಾಲು, ಎನ್ ಅಂದ್ರೆ ಕಂಬಸಾಲು. ಓಕೆ, ಹಾಗೆ ಬರೋದಾದ್ರೆ ಇದನ್ನ ನಾವು ಇನ್ನೊಂದು ಅರ್ಥದಲ್ಲಿ ಮಾತೃಕೆಯಲ್ಲಿರುವಂತಹ ಅಡ್ಡಸಾಲು ಮತ್ತು ಕಂಬಸಾಲುವನ್ನ ಒಂದು ಕ್ರಮದಲ್ಲಿ ಜೋಡಿಸುವ ಒಂದು ಕ್ರಮಕ್ಕೆ, ಗಾತ್ರಕ್ಕೆ ಅಥವಾ ವಿಸ್ತೀರ್ಣಕ್ಕೆ ನಾವು ಮಾತೃಕೆ ಅಂತ ಹೇಳಿ ಕರಿತೀವಿ. ಎಂ ಇಂಟು ಎನ್ ಅನ್ನೋದು ಅಡ್ಡಸಾಲು ಮತ್ತು ಕಂಬಸಾಲುವಿನ ಜೋಡಣೆ ಆಗಿರುತ್ತೆ. ಓಕೆ, ಇದರಲ್ಲಿ ಹಲವಾರು ವಿಧಗಳನ್ನ ನಾವು ಪ್ರಮುಖವಾಗಿ ಅಧ್ಯಯನ ಮಾಡಲಾಗುತ್ತೆ. ಅದರಲ್ಲಿ ಇವತ್ತಿನ ಕ್ಲಾಸಲ್ಲಿ ನಾವು 7 ವಿಧಗಳನ್ನ ಪ್ರಮುಖವಾಗಿ ಅಧ್ಯಯನ ಮಾಡೋಣ. ಅದರಲ್ಲಿ ಮೊದಲನೇದು ಚದುರ ಮಾತೃಕೆ ಅಥವಾ ಸ್ಕ್ವಯರ್ ಮ್ಯಾಟ್ರಿಕ್ಸ್. ಚದುರ ಮಾತೃಕೆ ಅಥವಾ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಏನು ಅಂದರೆ, ಕಂಬಸಾಲು ಮತ್ತು ಅಡ್ಡಸಾಲುಗಳು ಏನಿರುತ್ತೆ ಅವೆರಡೂ ಕೂಡ ಪರಸ್ಪರ ಸಮನಾಗಿರಬೇಕು. ಪರಸ್ಪರ ಸಮನಾಗಿದ್ದರೆ ಮಾತ್ರ ಅದನ್ನು ನಾವೇನಂತ ಕರಿತೀವಿ, ಚದುರ ಮಾತೃಕೆ. ಫಾರ್ ಎಕ್ಸಾಂಪಲ್, 2, 4, 5, 6, 8, 9, 2, 3, 6. ಇಲ್ಲೇನಾಗಿದೆ, ಅಡ್ಡಸಾಲು ಮತ್ತು ಕಂಬಸಾಲು ಏನಾಗಿದೆ, ಸಮ ಆಗಿದೆ. 3 × 3, ಎಂ ಇಂಟು ಎನ್ ಏನಾಗಿದೆ, ಈಕ್ವೆಲ್ ಆಗಿದೆ. ಅಂದರೆ ಅಡ್ಡಸಾಲು ಮತ್ತು ಕಂಬಸಾಲು ಈಕ್ವೆಲ್ ಆಗಿದೆ. 1, 2, 3, 1, 2, 3. ಸೊ 3 × 3 ಇದೆ. ಸೊ ಇದನ್ನು ನಾವೇನಂತ ಕರಿತೀವಿ, ಚದುರ ಮಾತೃಕೆ ಅಂತ ಹೇಳಿ ಕರಿತೀವಿ. ಹಾಗೆಯೇ ಇನ್ನೂ ಸೆಕೆಂಡ್ ಒನ್ ಬಂದರೆ ಯಾವುದು, ಏಕಾಂಶ ಮಾತೃಕೆ. ಏನು ಏಕಾಂಶ ಅಂದರೆ, ಹೆಸರೇ ಹೇಳಿಸ್ತಿದೆ ಇಲ್ಲಿ, ಅಂದರೆ ಕರ್ಣಪ್ರಧಾನವಾದಂತಹ ಧಾತು. ಪ್ರಧಾನವಾದ ಕರ್ಣ ಧಾತು ಒಂದು ಆಗಿದ್ದು, ಕರ್ಣೇತರ ಧಾತುಗಳು ಶೂನ್ಯವಾಗಿದ್ದರೆ, ಶೂನ್ಯಕ್ಕೆ ಸಮನಾಗಿದ್ದರೆ ಅದನ್ನು ನಾವೇನಂತ ಕರಿತೀವಿ, ಏಕಾಂಶ ಮಾತೃಕೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ, ಈಗ 1, 1, 1, ಈ 1, 1, 1 ಏನಿದೆ, ಇದು ಕರ್ಣಧಾತು. ಪ್ರಧಾನ ಕರ್ಣಧಾತು ಏನಾಗಿದೆ, ಒಂದಕ್ಕೆ ಸಮನಾಗಿದೆ. ಉಳಿದ ಕರ್ಣೇತರ ಧಾತುಗಳು ಅಂತಂದರೆ, ಈ 0, 0 ಇದೆಯಲ್ಲ, ಇವೆಲ್ಲವೂ ಕೂಡ ಕರ್ಣೇತರ ಧಾತುಗಳು ಶೂನ್ಯಕ್ಕೆ ಸಮನಾಗಿದ್ದರೆ ಅದನ್ನು ನಾವೇನಂತ ಕರಿತೀವಿ, ಏಕಾಂಶ ಮಾತೃಕೆ. ಏನಂತ ಕರಿತೀವಿ, ಏಕಾಂಶ ಮಾತೃಕೆ ಅಂತ ಕರಿತೀವಿ. ಓಕೆನಾ, ನೀವು ವಿಧಗಳು ಕೇಳಿದ್ರೆ ಎಕ್ಸಾಂಪಲ್ ಸಹಿತ ವಿವರಿಸ್ಬೇಕು. ಓಕೆನಾ, ಹಾಗೆ ಬಂದರೆ ಶೂನ್ಯ ಮಾತೃಕೆ. ಏನು ಶೂನ್ಯ ಮಾತೃಕೆ ಅಂತ ಹೇಳೋದಾದರೆ, ಎಲ್ಲವೂ ಕೂಡ ಧಾತುವಿನಲ್ಲಿರುವಂತಹ ಆವರಣದಲ್ಲಿರುವಂಥ ಎಲ್ಲ ಧಾತುಗಳು ಏನಾಗಿರಬೇಕು, ಶೂನ್ಯ ಆಗಿರಬೇಕು. ಧಾತುಗಳು ಎಲ್ಲವೂ ಕೂಡ ಶೂನ್ಯವಾಗಿದ್ದರೆ ಅದನ್ನು ಏನಂತ ಕರಿತೀವಿ, ಶೂನ್ಯ ಮಾತೃಕೆ ಅಂತ ಕರಿತೀವಿ. ಶೂನ್ಯ ಮಾತೃಕೆ. ಹಾಗೆಯೇ ಫೋರ್ತ್ ಒನ್ ಬಂದರೆ ಆದೇಶ ಮಾತೃಕೆ. ಆದೇಶ ಮಾತೃಕೆ ಅಂತಂದರೆ, ಇಲ್ಲಿ ಪ್ರಧಾನ ಕರ್ಣಧಾತುವು ಸಂಖ್ಯೆಯಾಗಿದ್ದರೆ, ಪ್ರಧಾನ ಕರ್ಣಧಾತು ಸಂಖ್ಯೆಯಾಗಿದ್ದು ಉಳಿದ ಕರ್ಣೇತರ ಧಾತುಗಳು
ಶೂನ್ಯಕ್ಕೆ ಸಮನಾಗಿದ್ದು ಅಥವಾ ಸೊನ್ನೆಯನ್ನ ಒಳಗೊಂಡಿದ್ದರೆ ಅದನ್ನ ನಾವೇನಂತ ಕರಿತೀವಿ ಇಲ್ಲಿ ಆದೇಶ ಮಾತೃಕೆ ಅಂತ ಕರಿತೀವಿ ಇಲ್ಲಿ ಏಕಾಂಶ ಮತ್ತೆ ಆದೇಶದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅಲ್ಲಿ 1 ಬಂದಿತ್ತು ಅದರ ಬದಲಾಗಿ ಏನು ಬರುತ್ತೆ ಇಲ್ಲಿ 2 ಬರುತ್ತೆ ಅಷ್ಟೇ 2 2 2 ಉಳಿದಂತೆ ಎಲ್ಲವೂ ಕೂಡ ಏನಾಗಿರುತ್ತೆ 0 ಆಗಿರುತ್ತೆ ಶೂನ್ಯವಾಗಿರುತ್ತೆ ಇದನ್ನ ನಾವೇನಂತ ಕರಿತೀವಿ ಆದೇಶ ಮಾತೃಕೆ ಇಲ್ಲಿ ಸಂಖ್ಯೆಗೆ ಸಮನಾಗಿರಬೇಕು ಇಲ್ಲಿ 1 ಆದ್ರೂ ಆಗಬಹುದು 2 ಆದ್ರೂ ಆಗಬಹುದು 3 ಆದ್ರೂ ಆಗಬಹುದು ಓಕೆನಾ ಸಂಖ್ಯೆ ಆಗಿರಬೇಕು ಅಷ್ಟೇ ಉಳಿದಂತ ದತ್ತಾಂಶಗಳು ಏನಾಗಿರಬೇಕು ಇಲ್ಲಿ ಧಾತು 0 ಆಗಿರಬೇಕು ಶೂನ್ಯ ಆಗಿರಬೇಕು ಆಗಿದ್ದಾಗ ಮಾತ್ರ ಅದನ್ನ ನಾವೇನಂತ ಕರೀತೀವಿ ಆದೇಶ ಮಾತೃಕೆ ಅಂತ ಹೇಳಿ ಕರೀತೀವಿ ಅರ್ಥ ಆಗ್ತಿದೆ ಹೇಳ್ತಿರೋದು ಹಾಗೇನೆ 5th ಒನ್ ಬಂದು ಅಡ್ಡ ಸಾಲು ಮಾತೃಕೆ ರಾ ಮ್ಯಾಟ್ರಿಕ್ಸ್ ಅಡ್ಡ ಸಾಲು ಅಡ್ಡ ಸಾಲು ಅಂದ್ರೆ ಒಂದೇ ಒಂದು ಅಡ್ಡ ಸಾಲನ್ನ ಒಳಗೊಂಡಿರಬೇಕು ಉಳಿದಂತ ಕಂಬ ಸಾಲುಗಳು ಎಷ್ಟು ಬೇಕಾದರೂ ಇರಬಹುದು ಅದನ್ನ ನಾವು ಏನಂತ ಕರೀತೀವಿ ಅಡ್ಡ ಸಾಲು ಮಾತೃಕೆ ಅದನ್ನ ಏನಂತ ಕರೀತೀವಿ ಅಡ್ಡ ಸಾಲು ಮಾತೃಕೆ ಇಲ್ಲಿ ನೋಡಿ 1 2 3 4 5 ಇಲ್ಲಿ ಏನಿದೆ ಅಡ್ಡ ಸಾಲು ಒಂದೇ ಇದೆ ಸೋ ನೀವು ಇಲ್ಲಿ ಗಮನಿಸಿ ಅಡ್ಡ ಸಾಲು ಏನಿದೆ ಒಂದೇ ಇದೆ ಕಂಬ ಸಾಲು ಎಷ್ಟಿದೆ 5 ಇದೆ 1 into 5 m into n ಅಲ್ವಾ ಅದು ಸೋ 1 2 3 5 ಅನ್ನೋದು ಒಂದೇ ಸಾಲು ಇದೆ ಅಡ್ಡ ಸಾಲು ಒಂದೇ ಇದೆ ಕಂಬ ಸಾಲು ಎಷ್ಟಿದೆ 5 ಇದೆ ಅಲ್ಲಿಗೆ ಕಂಬ ಸಾಲುಗಳು ಎಷ್ಟು ಬೇಕಾದರೂ ಇರಬಹುದು ಅಡ್ಡ ಸಾಲು ಒಂದೇ ಒಂದು ಇರಬೇಕು ಅದನ್ನ ನಾವು ಏನಂತ ಕರೀತೀವಿ ಅಡ್ಡ ಸಾಲು ಮಾತೃಕೆ ಅಡ್ಡ ಸಾಲು ಮಾತೃಕೆ ಅಂತ ಕರೀತೀವಿ ಹಾಗೇನೇ ಇನ್ನು ಕಂಬ ಸಾಲು ಮಾತೃಕೆ ಕಂಬ ಸಾಲು ಏನು ಕಂಬ ಸಾಲುವಿನ ಮಾತೃಕೆಯಲ್ಲಿ ಹೇಳೋದಾದ್ರೆ ಇಲ್ಲೇನಾಗುತ್ತಪ್ಪ ಅಂತಂದ್ರೆ 1 2 3 4 5 ಅಡ್ಡ ಸಾಲಿಗೆ ಉಲ್ಟಾ ಅಲ್ಲಿ ನಾವು ಅಡ್ಡವಾಗಿ ಬರೆದಿರೋದು ಇಲ್ಲಿ ಕಂಬ ಅಂದ್ರೆ ಕಾಲಂ ಅಲ್ಲಿ ರೂಪದಲ್ಲಿ ಬರೀತೀವಿ ಕಾಲಂ ಏನೊಂದು ಇಲ್ಲಿ ಒಂದೇ ಇರಬೇಕು ಕಾಲಂ ಏನಿರಬೇಕು ಒಂದೇ ಇರಬೇಕು ಅಡ್ಡ ಸಾಲು ಏನಿರಬೇಕು ಜಾಸ್ತಿ ಇರಬಹುದು ಅಡ್ಡ ಸಾಲು ಜಾಸ್ತಿ ಇದ್ದು ಕಂಬ ಸಾಲು ಒಂದೇ ಆಗಿದ್ರೆ ಅದನ್ನ ನಾವು ಏನಂತ ಕರೀತೀವಿ ಕಂಬ ಸಾಲು ಮಾತೃಕೆ ಅಂತ ಹೇಳಿ ಕರೀತೀವಿ ಓಕೆನಾ ಇನ್ನು ಲಾಸ್ಟ್ ಒನ್ ಅಂದ್ರೆ 7th ಒನ್ ಯಾವುದಂದ್ರೆ ಟ್ರಾನ್ಸ್ಪೋಸ್ಟ್ ಮಾತೃಕೆ ಟ್ರಾನ್ಸ್ಪೋಸ್ಟ್ ಮಾತೃಕೆ ಅಂತ ಹೇಳಿದ್ರೆ ವರ್ಗಾವಣೆ ಮಾಡುವಂತದ್ದು ಕೊಟ್ಟಿರುವಂತ ಕಂಬಸಾಲುವಿನ ಧಾತುವನ್ನ ಅಡ್ಡ ಸಾಲುಗಳನ್ನಾಗಿ ಪರಿವರ್ತನೆ ಮಾಡುವುದು ಅಡ್ಡ ಸಾಲುವಿನಲ್ಲಿ ಕೊಟ್ಟಿರುವಂತ ಧಾತುವನ್ನ ಕಂಬಸಾಲುವಿನಾಗಿ ಪರಿವರ್ತನೆ ಮಾಡುವುದು ಇಷ್ಟೇ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ 2 4 5 8 9 6 सो 3 2 1 ಈಗೇನಿದೆ ಈ ಮಾತೃಕೆಯನ್ನು ನಾವು ಏನು ಮಾಡಬೇಕು ಅಡ್ಡ ಸಾಲು ಅಥವಾ ಕಂಬ ಸಾಲಿಗೆ ಏನು ಮಾಡಬೇಕು ಕನ್ವರ್ಟ್ ಮಾಡಬೇಕು ಸೋ ಇಲ್ಲಿ ಕಂಬ ಸಾಲು ಇರುವಂತದನ್ನ ನಾವು ಏನು ಮಾಡೋಣ ಅಡ್ಡ ಸಾಲಿಗೆ ಕನ್ವರ್ಟ್ ಮಾಡೋಣ 2 8 3 4 9 2 5 6 1 ಸೋ ಇದನ್ನ ನಾವು ಇಲ್ಲಿ ಅಡ್ಡ ಸಾಲಿನ ಕಂಬ ಸಾಲು ತಗೊಂಡ್ರೆ ನೋಡಿ ಅಡ್ಡ ಇರೋದು ಕಂಬ ಸಾಲು ಆಗಿದೆ ಕಂಬ ಸಾಲು ಇರುವಂತದ್ದು ಅಡ್ಡ ಸಾಲು ಆಗಿದೆ ರೋ ಅಲ್ಲಿ ಇರೋದು ಕಾಲಂ ಅಲ್ಲಿ ಇದೆ ಕಾಲಂ ಅಲ್ಲಿ ಇರೋದು ರೋ ಅಲ್ಲಿ ಇದೆ ಇಷ್ಟೇ ಇದನ್ನ ಪರಿವರ್ತನೆ ಮಾಡುವಂತದ್ದು ಅಂದ್ರೆ ವರ್ಗಾವಣೆ ಮಾಡುವಂತದ್ದು ಟ್ರಾನ್ಸ್ಪೋರ್ಟ್ ಪೋಸ್ಟ್ ಮಾತೃಕೆ ಅಂತ ಹೇಳಿ ಕರೀತೀವಿ ಟ್ರಾನ್ಸ್ಪೋಸ್ಟ್ ಮಾತೃಕೆ ಅಂತ ಹೇಳಿ ಕರೀತೀವಿ ಇಷ್ಟು ವಿಧಗಳು ಓಕೆನಾ ಇಷ್ಟು ವಿಧಗಳು ಮಾತೃಕೆ ಅಂದ್ರೆ ಏನು ಮಾತೃಕೆಯ ವಿಧಗಳು ಎಕ್ಸಾಂಪಲ್ ಸಹಿತ ವಿವರಿಸಬೇಕು ಓಕೆನಾ ಹಾಗೇನೇ ಇವತ್ತು ಮ್ಯಾಟ್ರಿಕ್ಸ್ ತು ಇನ್ನೊಂದೇನು ನೋಡಬೇಕು ಅಂತಂದ್ರೆ ನಾವು ಸಂಕಲನ ಅಂದ್ರೆ ಆಡ್ ಮಾಡುವಂತದನ್ನ ನೋಡೋಣ ಇವತ್ತು ಅಡಿಷನ್ ಮಾಡೋದ್ರಲ್ಲಿ ಮೊದಲನೇದಾಗಿ ಯಾವ ತರ ಇರಬೇಕು ಇದರಲ್ಲಿ ಮಾತೃಕೆಗಳಲ್ಲಿ ಒಂದು ಗಮನಿಸ್ಕೊಳ್ಳಿ ಅಂದ್ರೆ ಸಂಕಲನ ವ್ಯವಕಲನ ಮತ್ತೆ ಗುಣಾಕಾರ ಅಷ್ಟೇ ಮಾಡೋದಕ್ಕೆ ಸಾಧ್ಯ ಭಾಗಲಬ್ಧವನ್ನ ಇದರಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಮತ್ತೆ ಕೊಟ್ಟಿರುವಂತ ಮಾತೃಕೆಗಳ ಗಾತ್ರ ಸಮನಾಗಿದ್ದಾಗ ಮಾತ್ರ ನಾವು ಈ ಮೂರನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಯಾವ ಮೂರನ್ನ ಸಂಕಲನ ವ್ಯವಕಲನ ಗುಣಾಕಾರ ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಓಕೆನಾ ಈಗ ಕೊಟ್ಟಿರುವಂತ ಒಂದು ಪ್ರಾಬ್ಲಮ್ ನ ಎಕ್ಸಾಂಪಲ್ ಆಗಿ ತಗೋಣ ಈಗ ಸಂಕಲನಕ್ಕೆ 2 3 4 5 4 6 8 2 ಇಷ್ಟು ತಗೋಣ ಈಗ ನಾವು ಏನು ಮಾಡಬೇಕು ಇದು a ಅಂತ ಕೊಡೋಣ ಇದು b ಅಂತ ಕೊಡೋಣ ಈಗ a plus b equal so 2 plus 4 ಯಾವ ಯಾವ ಪ್ಲೇಸ್ ಅಲ್ಲಿ ವ್ಯಾಲ್ಯೂಸ್ ಇದೆ ಅದನ್ನೇ ತಗೊಂಡು ನಾವು ಏನು ಮಾಡಬೇಕು ಇಲ್ಲಿ ಆಡ್ ಮಾಡ್ತಾ ಹೋಗ್ತೀವಿ ಈ ಪ್ಲೇಸ್ ಅಲ್ಲಿ 4 ಇದೆಯಾ 4 ನೇ ತಗೊಳ್ಳೋಣ ನೆಕ್ಸ್ಟ್ 3 ಪ್ಲೇಸ್ ಅಲ್ಲಿ ಯಾವುದಿದೆ 6 ಇದೆ ಅದನ್ನೇ ತಗೊಳ್ಳೋಣ 4 plus 8
ನೆಕ್ಸ್ಟ್ ಫೈವ್ ಪ್ಲಸ್ ಟೂ ಮತ್ತೆ ಇದನ್ನು ನಾವು ಈಕ್ವೆಲ್ ಮಾಡೋಣ ಎ ಪ್ಲಸ್ ಬಿ ಈಕ್ವೆಲ್ ಫೋರ್ ಟು ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಫೋರ್ ಏಟ್ ಟುವೆಲ್ ಫೈವ್ ಟು ಸೆವೆನ್ ಓಕೆನಾ ಇಷ್ಟು ಮಾಡಿದ್ರೆ ಏನಾಗುತ್ತೆ ಅಲ್ಲಿಗೆ ಅಡಿಷನ್ ಆಯಿತು ಓಕೆನಾ ನಾವು ಆ್ಯಡ್ ಮಾಡಿದ್ವಿ ಸೊ ಸಂಕಲನದ ಒಂದು ಲೆಕ್ಕ ಮುಗಿತು ಕೊಟ್ಟಿರುವಂಥ ವ್ಯಾಲ್ಯೂಗಳು ಯಾವ್ಯಾವ ಪ್ಲೇಸಲ್ಲಿ ಇದೆ ಅದನ್ನು ಜಸ್ಟ್ ನಾವು ಪ್ಲಸ್ ಮಾಡಿ ಆ್ಯಡ್ ಮಾಡಿದ್ದೀವಿ ಅಷ್ಟೇ ಏನು ವ್ಯತ್ಯಾಸ ಇಲ್ಲ ಸಿಂಪಲ್ ಇದೆ ಮಾಡಬಹುದು ಓಕೆನಾ ಇನ್ನೊಂದು ಲೆಕ್ಕ ನಾನು ನೋಡೋಣ ಎ ಜಾಗದಲ್ಲಿ ಟೂ ಝೀರೋ ಮೈನಸ್ ಫೈವ್ ಆ್ಯಂಡ್ ಸಿಕ್ಸ್ ಹಾಗೆ ಬಂದು ಮೈನಸ್ ತ್ರೀ ಸಿಕ್ಸ್ ಫೋರ್ ಒನ್ ಓಕೆನಾ ಈಗ ನೋಡಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಮೈನಸ್ ಮೈನಸ್ ಬಂದಿದೆ ಲಾಸ್ಟ್ ಲೆಕ್ಕದಲ್ಲಿ ಮೈನಸ್ ಇರಲಿಲ್ಲ ಇಲ್ಲಿ ಅದನ್ನು ಗಮನಿಸ್ಕೋಬೇಕು ಟೂ ಮೈನಸ್ ತ್ರೀ ಝೀರೋ ಪ್ಲಸ್ ಸಿಕ್ಸ್ ಇಲ್ಲಿ ಮೈನಸ್ ತ್ರೀ ಇದೆ ಸೊ ಮೈನಸ್ ತ್ರೀನ ಹಾಗೆ ಹಾಕ್ಕೊಂಡು ಪ್ಲಸ್ ಫೋರ್ನ ಹಾಗೆ ಹಾಕೋಬೇಕು ಸಿಕ್ಸ್ ಪ್ಲಸ್ ಒನ್ ಏನು ವ್ಯಾಲ್ಯೂಸ್ ಇದನ್ನು ಅದನ್ನು ಹಾಗೆ ಹಾಕೋಬೇಕು ಸೊ ಇಲ್ಲಿ ಮೈನಸ್ ಚಿಹ್ನೆ ಇರೋದ್ರಿಂದ ನಾವೇನು ಮಾಡಬೇಕು ಕಳಿಬೇಕು ಸಬ್ಟ್ರಾಕ್ಷನ್ನೇ ಮಾಡಬೇಕು ಮೇಡಮ್ ನೀವು ಹೇಳಿದ್ದೀರಾ ಆ್ಯಡ್ ಮಾಡಬೇಕು ಇದು ಆ್ಯಡೆಡ್ ಲೆಕ್ಕ ಹಾಗಾಗಿ ನಾನು ಕೂರ್ತೀನಿ ಅಂದರೆ ಅದು ತಪ್ಪಾಗುತ್ತೆ ಚಿಹ್ನೆಯ ಮೇಲೆ ಆಧಾರಿತವಾಗಿರಬೇಕು ಚಿಹ್ನೆಯನ್ನು ಹೊರತುಪಡಿಸಿ ಕೊಟ್ಟಂಥ ಸಂದರ್ಭದಲ್ಲಿ ಬೇಕಾದರೆ ನಾವು ಅದನ್ನು ಕೂಡಬಹುದು ಆದರೆ ಇನ್ಕ್ಲೂಡ್ ಚಿಹ್ನೆ ಕೊಟ್ಟಾಗ ಏನು ಮಾಡಬೇಕು ಅದನ್ನು ನಾವು ಸಬ್ಟ್ರಾಕ್ಷನ್ನೇ ಮಾಡಬೇಕಾಗತ್ತೆ ಓಕೆನಾ ಅಕಸ್ಮಾತ್ ಇಲ್ಲೂ ಮೈನಸ್ ಇದು ಇಲ್ಲೂ ಮೈನಸ್ ಇದ್ರೆ ಓಕೆ ಗುಡ್ ಏನು ಮಾಡ್ಬೋದು ಆ್ಯಡ್ ಮಾಡ್ಬೋದು ಇಲ್ಲೇನಾದರೂ ಒಂದು ಚಿಹ್ನೆ ಮಾತ್ರ ಮೈನಸ್ ಕೊಟ್ಟು ಇನ್ನೊಂದಕ್ಕೆ ಮೈನಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವೇನು ಮಾಡಬೇಕು ಅಲ್ಲಿ ಸಬ್ಟ್ರಾಕ್ಷನ್ನೇ ಮಾಡಬೇಕು ಅದೊಂದು ಪ್ಲೇಸ್ದು ಮಾತ್ರ ಈಗ ಇಲ್ಲೇನಾಗುತ್ತೆ ಬಿಗ್ ವ್ಯಾಲ್ಯೂ ಎಷ್ಟಿದೆ ಮೈನಸ್ ಒನ್ ಇದೆ ಸೊ ಹಾಕೊಂಡ್ವಿ ಸಿಕ್ಸ್ ಇದೆ ಹಾಕೊಂಡ್ವಿ ನೆಕ್ಸ್ಟ್ ಇಲ್ಲೂ ಕೂಡ ಮೈನಸ್ ಒಂದು ಬರುತ್ತೆ ಸಿಕ್ಸ್ ಪ್ಲಸ್ ಒನ್ ಎಷ್ಟಾಗುತ್ತೆ ಸೆವೆನ್ ಆಗುತ್ತೆ ಸೊ ಇದು ವ್ಯಾಲ್ಯೂ ಇಸ್ ಕರೆಕ್ಟ್ ಓಕೆನಾ ನಾವು ಇನ್ನು ಮಿಕ್ಕಿದ ಪ್ಲೇಸಲ್ಲಿ ಏನೇನಿದೆ ಅದನ್ನು ಆ್ಯಡ್ ಮಾಡಿದ್ವಿ ಎಲ್ಲಿ ಕಳಿಬೇಕು ಅಂದರೆ ಎಲ್ಲಿ ಸಬ್ಟ್ರಾಕ್ಷನ್ ಮಾಡಬೇಕು ಅಲ್ಲಿ ಮಾಡಿದ್ವಿ ಹೀಗೆ ಮಾಡಿದಾಗ ಇದು ಲೆಕ್ಕ ಕರೆಕ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರನೇ ಇದನ್ನು ನಾನು ಮಾಡಿಸಿದ್ದು ನೆಕ್ಸ್ಟು ಈಗ ಟೂ ಕಾಲಮ್ಸ್ ಟೂ ರೋಸ್ ಕೊಟ್ಟಾಗ ಇದಾಯಿತು ನೆಕ್ಸ್ಟು ತ್ರೀ ಕಾಲಮ್ಸ್ ತ್ರೀ ಇದನ್ನು ಕೊಟ್ಟಾಗ ಏನು ಚೇಂಜಸ್ ಆಗ್ಬೋದು ತ್ರೀ ವ್ಯಾಲ್ಯೂಸ್ನ ಕೊಟ್ಟಾಗ ಈಗ ನೋಡಿ ಫಾರ್ ಎಕ್ಸಾಂಪಲ್ ಎ ಅಲ್ವಾ ಒನ್ ಟೂ ಮೈನಸ್ ತ್ರೀ ಝೀರೋ ಮೈನಸ್ ಒನ್ ಪ್ಲಸ್ ಟೂ ತ್ರೀ ಝೀರೋ ಫೋರ್ ಓಕೆನಾ ನೆಕ್ಸ್ಟ್ ಬಿ ಎಲ್ ಬರೋಣ ಹಾಗೆಯೇ ಮೈನಸ್ ಒನ್ ತ್ರೀ ಫೋರ್ ಸಿಕ್ಸ್ ಟೂ ಝೀರೋ ಟೂ ಒನ್ ತ್ರೀ ಟೂ ಒನ್ ತ್ರೀ ಓಕೆನಾ ಈಗ ಅಲ್ಲೇನು ಮಾಡಿದ್ವಿ ಅದೇ ಥರ ಇದು ನೋ ಚೇಂಜಸ್ ಎ ಪ್ಲಸ್ ಬಿ ಹಾಕ್ಕೊಳ್ಳಿ ನೆಕ್ಸ್ಟ್ ಈಸಿ ಇದೆ ಓಕೆನಾ ಅದಕ್ಕೆ ತುಂಬ ಫಾಸ್ಟ್ ಮಾಡ್ತಿದ್ದೀನಿ ಅರ್ಥ ಆಗುತ್ತೆ ಒಂದ್ಸಲ ಒಂಚೂರು ನೋಡಿ ಲೆಕ್ಕಗಳದ್ದು ಆನ್ಸರ್ ಬೇಕಿದ್ರೆ ಗ್ರೂಪಲ್ಲಿ ಹಾಕ್ತೀನಿ ಇದಾಗ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನೋಡಿ ಒನ್ ಮೈನಸ್ ಒನ್ ನೆಕ್ಸ್ಟ್ ಟೂ ಪ್ಲಸ್ ತ್ರೀ ಈ ಜಾಗದಲ್ಲಿ ಇರೋದು ಇದನ್ನೇ ತೊಗೋತಾ ಇದ್ದೀನಿ ನೆಕ್ಸ್ಟ್ ಮೈನಸ್ ತ್ರೀ ಪ್ಲೇಸಲ್ಲಿ ಯಾವುದಿದೆ ಪ್ಲಸ್ ಫೋರ್ ಇದೆ ಸೊ ಹಾಗೆ ಹಾಕೋತಾ ಇದ್ದೀನಿ ಚಿಹ್ನೆನ ಗಮನಿಸಿ ನೋಡಿ ಹಾಕೊಳ್ಳಿ ಚಿಹ್ನೆನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಓಕೆನಾ ಝೀರೋ ಇದೆ ಝೀರೋ ಹಾಕೋತಾ ಇದ್ದೀನಿ ಪ್ಲಸ್ ನಾನು ಹೆಂಗೆ ಹಾಕೋಬೇಕು ಸಿಕ್ಸ್ ಹಾಕೋಬೇಕು ನೆಕ್ಸ್ಟ್ ಮೈನಸ್ ಒನ್ ಇದೆ ಹಾಗೆ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಪ್ಲಸ್ ಹಾಕೋಬೇಕು ಟೂ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಟೂ ಇದೆ ಹಾಗೆ ಹಾಕೋತಾ ಇದ್ದೀನಿ ಪ್ಲಸ್ ಝೀರೋ ಇದೆ ಹಾಗೆ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಹಾಗೆ ಬಂದರೆ ತ್ರೀ ಇದೆ ಹಾಗೆ ಹಾಕೋಣ ನೆಕ್ಸ್ಟ್ ಟೂ ಇದೆ ನೆಕ್ಸ್ಟ್ ಝೀರೋ ಇದೆ ಪ್ಲಸ್ ಮಾಡಿ ನೆಕ್ಸ್ಟ್ ಒನ್ ಹಾಕ್ಕೊಳ್ಳಿ ನೆಕ್ಸ್ಟ್ ಫೋರ್ ಇದೆ ತ್ರೀ ಇದೆ ಹಾಕೋತಾ ಇದ್ದೀನಿ ಆ ಪ್ಲೇಸಲ್ಲಿ ಯಾವ್ಯಾವ ವ್ಯಾಲ್ಯೂಸ್ ಇದೆ ಅದಷ್ಟೇ ನಾನು ಹಾಕೋತಿರೋದು ಕನ್ಫ್ಯೂಸ್ ಆಗಬೇಡಿ ಓಕೆನಾ ಅಲ್ಲಿರೋ ವ್ಯಾಲ್ಯೂಸ್ನಷ್ಟೇ ಹಾಕೋತಾ ಇದ್ದೀನಿ ಈಗ ಆ್ಯಸ್ ಇಟ್ ಈಸ್ ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ವಿ ಅಂದರೆ ಲಾಸ್ಟ್ ಲೆಕ್ಕದಲ್ಲಿ ಏನು ಮಾಡಿದ್ವಿ ಅದೇ ಥರ ಮಾಡೋಣ ಒಂದರಲ್ಲಿ ಒಂದು ಕಳೆದ್ರೆ ಸೊನ್ನೆ ಬರುತ್ತೆ ಸೊ ತ್ರೀ ಟು ಫೈವ್ ಆಯಿತು ಇಲ್ಲಿ ಮೈನಸ್ ತ್ರೀ ಇದೆ ಸೊ ಇಲ್ಲೇನಾಗುತ್ತೆ ಒನ್ ಬರುತ್ತೆ ಸೊ ಬಿಗ್ ವ್ಯಾಲ್ಯೂ ಸಂಖ್ಯೆ ಪ್ಲಸ್ ಆಗಿದೆ ಸೊ ಇಲ್ಲಿ ಯಾವುದು ಚಿಹ್ನೆ ಬರಲ್ಲ ಸೊ ನೆಕ್ಸ್ಟ್ ಸಿಕ್ಸ್ ತೊಗೊಳ್ಳೋಣ ಇಲ್ಲಿ ಪ್ಲಸ್ ಒನ್ನೇ ಬರುತ್ತೆ ನೆಕ್ಸ್ಟ್ ಟೂ ಆಗುತ್ತೆ ನೆಕ್ಸ್ಟ್ ಫೈವ್ ಆಗುತ್ತೆ ಇಲ್ಲಿ ಒನ್ ಆಗುತ್ತೆ ನೆಕ್ಸ್ಟು ಸೆವೆನ್ ಆಗುತ್ತೆ ಓಕೆನಾ ಇಷ್ಟೇ ಇಷ್ಟು ಮಾಡಿದ್ರೆ ಇದು ಅರ್ಥ ಆಗುತ್ತೆ ಕೊಟ್ಟಿರುವಂಥ ವ್ಯಾಲ್ಯೂಸ್ ಅದೇ ಪ್ಲೇಸಲ್ಲಿದೆ ನಾವು ಜಸ್ಟ್ ಏನು ಮಾಡ್ತಿದ್ವಿ ವ್ಯಾಲ್ಯೂಸ್ನ
ಚೇಂಜ್ ಮಾಡ್ತಿದ್ದೀವಿ ಓಕೆನಾ ನೆಕ್ಸ್ಟ್ ಅರ್ಥ ಆಯ್ತಲ್ವಾ ಇಷ್ಟು ಇಲ್ಲಿ ಕೊಟ್ಟಿರುವಂಥ ಲೆಕ್ಕಕ್ಕೆ ಅದೇ ವ್ಯಾಲ್ಯೂಸ್ನ ನಾವೇನು ಮಾಡಿದ್ದೀವಿ ರೀಪ್ಲೇಸ್ ಮಾಡಿದ್ದೀವಿ ಅದರ ಜೊತೆಗೆ ಅದೇ ವ್ಯಾಲ್ಯೂಸ್ನ ಕೂಡಿದ್ದೀವಿ ಅಲ್ಲಿಗೆ ಲೆಕ್ಕ ಮುಗೀತು ಕೂಡೋದು ಕರೆಯೋದು ಗೊತ್ತಿದ್ರೆ ಆರಾಮ್ಸೆ ಮಾಡ್ಬೋದು ಅದು ಗೊತ್ತಿಲ್ಲ ಕಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಕಷ್ಟ ಓಕೆನಾ ನೆಕ್ಸ್ಟ್ ಬರೋಣ ಇನ್ನೊಂದು ಬಿಗ್ ವ್ಯಾಲ್ಯೂಸ್ನ ಅಂದರೆ ತ್ರೀ ಕಾಲಮ್ಸ್ ಅಲ್ಲ ಫೋರ್ ಕಾಲಮ್ಸ್ ಕೊಟ್ಟು ತ್ರೀ ರೋಸ್ ಕೊಟ್ಟಾಗ ಅಲ್ವಾ ಅದು ಕನ್ಫ್ಯೂಸ್ ಆಗಬಾರ್ದಲ್ವಾ ನಿಮಗೆ ಸೋ ಎ ತ್ರೀ ಫೋರ್ ಒನ್ ಟೂ ನೆಕ್ಸ್ಟ್ ಒನ್ ತ್ರೀ ಫೈವ್ ಫೋರ್ ಹಾಗೆ ಫೋರ್ ಟೂ ಒನ್ ಫೈವ್ ನೆಕ್ಸ್ಟ್ ಹಾಗೆ ಬಂದರೆ ಬಿಯಲ್ಲಿ ಟೂ ಒನ್ ತ್ರೀ ಸಿಕ್ಸ್ ನೆಕ್ಸ್ಟ್ ಒನ್ ಟೂ ಝೀರೋ ಫೋರ್ ಝೀರೋ ಒನ್ ತ್ರೀ ಝೀರೋ ನಮಗೆ ಹೇಗಾದರೂ ಕೊಡಲಿ ಆದರೆ ಎಮ್ ಇಂಟು ಎನ್ ಏನಾಗಿರಬೇಕು ಇದರ ಗಾತ್ರ ಎಷ್ಟಿದೆ ಇದ್ರ ಗಾತ್ರನೂ ಅಷ್ಟೇ ಇರಬೇಕು ಇಲ್ಲಿ ವ್ಯಾಲ್ಯೂಸ್ನ ತ್ರೀ ಕೊಟ್ಬಿಟ್ಟು ಇಷ್ಟು ಕೊಟ್ಟು ಇಲ್ಲಿ ಫೋರ್ ವ್ಯಾಲ್ಯೂಸ್ನ ಕೊಟ್ಟರೆ ಲೆಕ್ಕ ಮಾಡೋಕ್ಕೆ ಹೋಗಬೇಡಿ ಅದು ತಪ್ಪಿದೆ ಅಂತ ಅರ್ಥ ಇದು ಏನ ಗಾತ್ರ ಏನಿರುತ್ತೋ ಬಿನ ಗಾತ್ರವು ಅಷ್ಟೇ ಇರಬೇಕು ಆಗಿದ್ದಾಗ ಮಾತ್ರ ಲೆಕ್ಕನ ಕಂಟಿನ್ಯೂ ಮಾಡೋಕ್ಕಾಗೋದು ಓಕೆನಾ ನೆಕ್ಸ್ಟ್ ಆ್ಯಸ್ ಇಟ್ ಈಸ್ ಏನು ಮಾಡ್ಕೊಳ್ಳೋಣ ತ್ರೀ ಪ್ಲಸ್ ಟೂ ನೆಕ್ಸ್ಟು ಫೋರ್ ಪ್ಲಸ್ ಒನ್ ಒನ್ ಪ್ಲಸ್ ತ್ರೀ ಟೂ ಪ್ಲಸ್ ಸಿಕ್ಸ್ ನೆಕ್ಸ್ಟ್ ಒನ್ ಪ್ಲಸ್ ಒನ್ ಟೂ ಪ್ಲಸ್ ತ್ರೀ ಫೈವ್ ಪ್ಲಸ್ ಝೀರೋ ಫೋರ್ ಪ್ಲಸ್ ಫೋರ್ ನೆಕ್ಸ್ಟ್ ಫೋರ್ ಪ್ಲಸ್ ಝೀರೋ ಟೂ ಪ್ಲಸ್ ಒನ್ ಒನ್ ಪ್ಲಸ್ ತ್ರೀ ಫೈವ್ ಪ್ಲಸ್ ಝೀರೋ ನೆಕ್ಸ್ಟು ಎ ಪ್ಲಸ್ ಬಿನ ಹಾಗೆ ಬರ್ಕೊಳ್ಳಿ ಎಲ್ಲ ಇದರಲ್ಲೂ ಕಂಟಿನ್ಯೂ ಮಾಡಿ ಮಿಸ್ ಮಾಡಬೇಡಿ ಎ ಪ್ಲಸ್ ಬಿ ಈಕ್ವೆಲ್ ತ್ರೀ ಪ್ಲಸ್ ಟು ಫೈವ್ ಫೋರ್ ಪ್ಲಸ್ ಒನ್ ಫೈವ್ ತ್ರೀ ಪ್ಲಸ್ ಒನ್ ಫೋರ್ ಟೂ ಪ್ಲಸ್ ಸಿಕ್ಸ್ ಏಯ್ಟ್ ನೆಕ್ಸ್ಟು ಫೈವ್ ಫೈವ್ ಏಯ್ಟ್ ನೆಕ್ಸ್ಟು ಫೋರ್ ತ್ರೀ ಫೋರ್ ಫೈವ್ ಸೊ ಬರ್ತಾ ಇಷ್ಟೇ ಜಸ್ಟ್ ಅಲ್ಲಿರೋ ವ್ಯಾಲ್ಯೂಸ್ನ ತೊಗೊಂಡು ಪ್ಲಸ್ ಮಾಡ್ತೀರಾ ಅದು ನೆಕ್ಸ್ಟ್ ಎರಡನ್ನು ಕೂಡಿ ಒಂದೇ ಸಲ ವ್ಯಾಲ್ಯೂಸ್ ಬರೀತೀರಾ ಅಷ್ಟೇ ಸಿಂಪಲ್ ಅರ್ಥ ಆಯ್ತಾ ಹೇಳ್ತಿರೋದು ಇಷ್ಟೇ ಓಕೆ ನಾನು ಇನ್ನೂ ಒಂದು ಹೇಳ್ತೀನಿ ಏನು ಅಂದರೆ ಕನ್ಫ್ಯೂಸ್ ಆಗಬೇಡಿ ಇವೆಲ್ಲವೂ ಕೂಡ ಏನು ಬರೀ ಸಮ್ ಕೂಡ ಅಂಥದ್ದನ್ನೇ ಎಲ್ಲವೂ ಕೂಡ ಕೂಡೋ ಅಂಥದ್ದೇ ಬಟ್ ಈ ಥರ ಕೊಡ್ಬೋದು ಕೊಡದೇನೆ ಇರ್ಬೋದು ಗೊತ್ತಿಲ್ಲ ಕೊಟ್ಟಾಗ ಮಾಡಿಲ್ಲ ಅಂತ ಹೇಳಬಾರ್ದು ಫಾರ್ ಎಕ್ಸಾಂಪಲ್ ಕೊಟ್ಟಿರುವ ಮಾತೃಕೆಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಮಾಡಿ ಅಂತ ಕೊಡ್ಬೋದು ಓಕೆನಾ ಆಗೇನು ಮಾಡಬೇಕು ಎ ವ್ಯಾಲ್ಯೂ ಈಗ ಟೂ ಫೋರ್ ಒನ್ ತ್ರೀ ಇದೆ ಅಂತ ಅಂದ್ಕೊಳ್ಳೋಣ ನೆಕ್ಸ್ಟ್ ಬಿ ತ್ರೀ ಸಾರಿ ಫೋರ್ ಫೈವ್ ಸಿಕ್ಸ್ ನೆಕ್ಸ್ಟ್ ಬರೋಣ ಫೋರ್ ತ್ರೀ ಟೂ ಒನ್ ಈಗೇನು ಮಾಡೋಣ ಎ ಪ್ಲಸ್ ಬಿ ಪ್ಲಸ್ ಸಿ ಓ ಎ ಪ್ಲಸ್ ಬಿ ಪ್ಲಸ್ ಸಿ ಕೊಟ್ಟಿದ್ದಾರೆ ಟೂ ತ್ರೀ ಫೋರ್ ಹಿಂಗೆ ಮಾಡೋಣ ತಪ್ಪು ಅದನ್ನು ಹಂಗೆ ಮಾಡೋಕ್ಕೆ ಹೋಗಬಾರ್ದು ಫಸ್ಟು ಆ್ಯಸ್ ಇಟ್ ಈಸ್ ಎ ಪ್ಲಸ್ ಬಿನೇ ಮಾಡ್ಕೋಬೇಕು ಟೂ ಇದೆ ಟೂ ಹಾಕೋಣ ಪ್ಲಸ್ ತ್ರೀ ಇದೆ ಹಾಕೋಣ ಫೋರ್ ಇದೆ ಹಾಕೋಣ ಪ್ಲಸ್ ಫೋರ್ ಇದೆ ಹಾಕೋಣ ನೆಕ್ಸ್ಟ್ ಒನ್ ಇದೆ ಪ್ಲಸ್ ಫೈವ್ ಇದೆ ಎ ಪ್ಲಸ್ ಬಿ ಮಾಡ್ತಿರೋದು ನಾನು ಓಕೆನಾ ನೀವು ಗಣಗಳಲ್ಲಿ ಮಾಡಿದರೆ ಅದೇ ಗೊತ್ತಾಗುತ್ತೆ ಇಲ್ಲಿ ಇಷ್ಟನ್ನು ಮಾಡಿ ಪ್ಲಸ್ ಸಿ ವ್ಯಾಲ್ಯೂಸ್ ಏನಿದೆ ಅದನ್ನು ಹಾಗೆ ಹಾಕೋಣ ಫೋರ್ ತ್ರೀ ಟೂ ಒನ್ ಆ ವ್ಯಾಲ್ಯೂಸ್ನ ಹಾಗೆ ಹಾಕೊಳ್ಳೋಣ ನೆಕ್ಸ್ಟ್ ಈಗೇನು ಮಾಡೋಣ ಟೂ ಪ್ಲಸ್ ತ್ರೀ ಫೈವ್ ಫೋರ್ ಪ್ಲಸ್ ಫೋರ್ ಏಯ್ಟ್ ನೆಕ್ಸ್ಟು ಫೈವ್ ಪ್ಲಸ್ ಒನ್ ಸಿಕ್ಸ್ ಸಿಕ್ಸ್ ಪ್ಲಸ್ ತ್ರೀ ನೈನ್ ಸೊ ಹಾಕೊಳ್ಳೋಣ ಪ್ಲಸ್ ಸಿ ವ್ಯಾಲ್ಯೂಸ್ ಏನಿದೆ ಅದನ್ನು ಹಾಗೆ ಹಾಕೊಳ್ಳೋಣ ಫೋರ್ ತ್ರೀ ಟೂ ಒನ್ ಸೊ ಅಲ್ಲಿರೋ ವ್ಯಾಲ್ಯೂಸ್ನ ನಾನು ಹಾಗೆ ಹಾಕೋ ಬರ್ತಿದ್ದೀನಿ ಏನೂ ಚೇಂಜಸ್ ಇಲ್ಲ ಎ ಪ್ಲಸ್ ಬಿ ಮೊದಲೆಲ್ಲ ಹೇಗೆ ಮಾಡ್ತಿದ್ದೀವಿ ಅದೇ ಮಾಡ್ತಿದ್ದೀವಿ
सो इले सी वैल्यूस तक बता नेक्स्ट इले ए प्लस बी प्लस सी मतलब नेक्स्ट फाइव प्लस फोर एट प्लस थ्री सिक्स प्लस टू नाइन प्लस वन सो ही नोड़ी फाइव प्लस फोर नाइन एट थ्री प्लस एस्टायतु लेवन सिक्स टू एट नाइन प्लस वन टेन सो इवागा इष्टु आंसर इदन्न बरीबेकाद्रे इल्लि बरीदी नीवु ए प्लस बी प्लस सी अंत बरदु इदन्न बरीबेकु ओकेना इदन्न बरदु इदन्न बरीबेकु लास्टल्लि इल्लि बरदबेकिल्लि ए प्लस बी प्लस सी ईक्वल टेबल हाकु नाइन लेवन एट मत टेन सो ही बर्ती एंड ओके केळबहुदु ए प्लस बी प्लस सी माडि इला बी प्लस सी माडिबिट्टु नेक्स्ट ए माडि ई तर केळदाग इदन्न माडबेकु ओकेना इष्टु सम्मुक संबंधपट्टंगे इष्टन बिट्टु नेनु केळक आगल ए प्लस बी बी प्लस सी अथवा इष्टु माडि अंत केळ्तारे निमगे इल्ली बेरे मात्रके कोट्बिट्टु कॉलम्स अल्लि बेरे मात्रके कोट्बिट्टु निमगे केळल्ल एरडु गात्र ओंदे इद्दाग मात्र नावु सम सब्ट्राक्षन माडक साध्य अडिशन माडक साध्य मल्टिप्लिकेशन माडोदक्के साध्य ओके अर्थ आयतु अंत अंदुकोतीनि एनारु डौट इद्रे कॉल माडी यारु कॉल माड्तिल्ल केळि मेसेज माडी केळि ओकेना एनु माड्स्तिदीनि अदन्न नोट्स माडिरबेकु ट्यूटोरियल वर्क गू हाकिरबेकु नानु बंदाग केळ्तीनि ओकेना आफ्लैन क्लासस् शुरु आदाग केळ्तीनि एल्ल वर्कनु नीवु नानु एनु क्लासस् माड्तीनि अदेल्ल निम्मदु स्वंत नोट्स आगिरबेकु ओन् नोट्स आगिरबेकु अर्थ आयता ओके थैंक यू।